रमेश जारकिहोळी मैसूरिनल्ली ओंदु हेळिकेयन्न कोट्टिद्रु नानु यावदे कारणक्कु शासक स्थानक्के राजीनामेयन्न कोडल्ल अंत ईग उल्टा होडिदिद्दारे रमेश जारकिहोळी मुंबईगे होगिद्दु राजकारण माडोदक्के नानु राजीनामे कोडोदु निज हिंदे सरियुव प्रश्नेये इल्ल अंत उल्टा होडिदिद्दारे बेळगावियल्लि मत्तोंदु बांबन्न सिडिसिद्दारे रमेश जारकिहोळी ಮೈಸೂರಿನಲ್ಲಿ ರಾಜೀನಾಮೆ ನೀಡಲ್ಲ ಅಂತ ಮಾಜಿ ಸಚಿವರು ಸ್ಪಷ್ಟಪಡಿಸಿದ್ರು ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಿದ್ದು ನಾನೇ ರಾಜೀನಾಮೆ ನೀಡೋ ವಿಚಾರ ಹೇಗೆ ಬಹಿರಂಗವಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋ ವಿಚಾರವನ್ನ ಪದೇ ಪದೇ ಪುನರುಚ್ಚರಿಸುತ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ನಮ್ಮ ಹಿತೈಷಿಗಳ ಸಲಹೆಯನ್ನ ಪಡೆದು ರಾಜೀನಾಮೆಯ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುತ್ತೇನೆ ಇನ್ನೊಂದು ವಾರದ ಬಳಿಕ ಮುಂಬೈನಲ್ಲಿ ರಾಜೀನಾಮೆ ನಿರ್ಧಾರ ಪ್ರಕಟಿಸುತ್ತೇನೆ ಮುಂಬೈಗೆ ಹೋಗಿದ್ದು ರಾಜಕಾರಣ ಮಾಡೋದಕ್ಕೆ ಅಂತ ಗಂಟಾ ಘೋಷವಾಗಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ನಾನು ರಾಜೀನಾಮೆ ಕೊಡೋದು ನಿಜ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಗೋಕಾ ಕ್ಷೇತ್ರದ ಶಾಸಕ ಮೈಸೂರಿನಲ್ಲಿ ರಾಜೀನಾಮೆ ನೀಡಲ್ಲ ಅಂತ ಹೇಳಿದ್ರು ಈಗ ಬೆಳಗಾವಿಯಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡೋ ವಿಚಾರ ಹೇಗೆ ಬಹಿರಂಗವಾಯಿತು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇನೆ ನಮ್ಮ ಹಿತೈಷಿಗಳ ಸಲಹೆಯನ್ನ ಪಡೆದು ರಾಜೀನಾಮೆಯ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುತ್ತೇನೆ ಇನ್ನೊಂದು ವಾರದ ಬಳಿಕ ಇದನ್ನ ನಾನು ನಿರ್ಧರಿಸುತ್ತೇನೆ ಪಕ್ಷದ ನಾಯಕರು ಆರ್ಎಸ್ಎಸ್ ಮುಖಂಡರು ದೆಹಲಿ ವರಿಷ್ಠರು ನನ್ನನ್ನ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಹಾಗಾದ್ರೆ ಬಿಜೆಪಿಗೂ ಗುಡ್ ಬೈ ಹೇಳ್ತಾರಾ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಪಕ್ಷದ ನಾಯಕರು ಆರ್ಎಸ್ಎಸ್ ಮುಖಂಡರು ದೆಹಲಿ ವರಿಷ್ಠರು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ವಿರೋಧಿಗಳು ನನ್ನನ್ನ ಮೂಲೆ ಗುಂಪು ಮಾಡಿದ್ರು ಅಂತ ತಿಳಿದಿರಬಹುದು ಅದರ 10 ಪಟ್ಟು ಬಲಿಷ್ಠನಾಗಿದ್ದೇನೆ ಅಂತ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಿಂಚಿನ ಸಂಚಲನ ಸೃಷ್ಟಿಸುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ತಾನೇ ಮಹಾರಾಷ್ಟ್ರಕ್ಕೆ ತೆರಳಿದ್ರು ಫಡ್ನವಿಸ್ ಜೊತೆ ರಾಜಕೀಯ ವಿಚಾರಗಳ ಕುರಿತು ರಾಜಕೀಯ ಸ್ಥಾನಮಾನದ ಕುರಿತು ಮಾತುಕತೆಯನ್ನ ನಡೆಸಿದ್ರು ಈ ಬೆನ್ನಲ್ಲೇ ಒಂದಿಷ್ಟು ಜನ ರಮೇಶ್ ಜಾರಕಿಹೊಳಿಯ ಅಭಿಮಾನಿಗಳು ಒಂದಿಷ್ಟು ಜನ ಕಾವಿದಾರಿಗಳು ಮಠಾಧೀಶರು ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಆಗ್ರಹಿಸಿದ್ರು ಈ ಬೆನ್ನಲ್ಲೇ ಮೈಸೂರಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ತೊರೆಯಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲ್ಲ ಅಂತ ಈಗ ಬೆಳಗಾವಿಯಲ್ಲಿ ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕಾ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಂತ್ರಿ ಲಾಬಿ ಗೆ ಎಲ್ಲ ಸುಳ್ಳು ಅದರ ಬಗ್ಗೆ ಅಂತ ಸಣ್ಣ ಮನುಷ್ಯನ ಅಲ್ಲ ಮಂತ್ರಿಗೋಸ್ಕರ ಲಾಬಿ ಮಾಡುವಂತ ಮನುಷ್ಯನ ಅಲ್ಲ ದೇವರನ್ನ ಒಂದು ಸರ್ಕಾರ ತಗದು ಮಾಡ್ಲಿಕ್ಕೆ ಶಕ್ತಿ ಕೊಟ್ಟಾರೆ ಬೇರೆ ಮಂತ್ರಿ ಮಾಡಿ ಶಕ್ತಿ ಕೊಟ್ರ ನನ್ನ ಮಂತ್ರಿ ಮಾಡಿ ಹೇಳುವಂತ ಸಣ್ಣ ಮನುಷ್ಯನ ಅಲ್ಲ ನಾನು ರಾಜ್ಯ ಕೊಡ್ತಂತ ಯಾರ ಮುಂದೆ ಹೇಳಿದನ ನಿರ್ಧಾರ ಬಂದದ್ದು ನಿಜ ಆದ್ರೆ ಈಗ ಮಾಡುತ್ತ ತಲ್ಲ ನಾನು ಎಲ್ಲೂ ನಾನು ಇಂತ ದಿವಸ ಕೊಡ್ತಂತ ಹೇಳಿಲ್ಲ ನಾನು ರಾಜೀನಾಮೆ ನಿರ್ಧಾರ ಮಾಡಿ ನಿಜ ಬಟ್ ಕೆಲವೊಂದು ಸಲಹೆ ಸೂಚನೆ ಮೇರೆಗೆ ನಾನು ಗಪ್ಪಿದ್ದೇನೆ ಅದರಲ್ಲಿ ರಾಜಕಾರಣ ಇಲ್ಲ ನನ್ನ ಸ್ವಂತ ಮನಸ್ಸನ್ನು ವೀಕ್ಷಿಸಿ ನಾನು ನಿರ್ಣಯ ತಂದೆ ರಾಜಕೀಯದಲ್ಲಿ ನಿವರ್ತಾಗೋದು ನಿಜ ಆದರೆ ನೋಡು ಕೆಲವೊಂದು ತಾಳ್ಮೆ ಬೇಕು ಅದಕ್ಕೆ ನಾನು ನಿಲ್ತೇನೆ ಆ ಕೆಲವೊಂದು ಸಲಹೆ ಸೂಚನೆ ಮೇರೆಗೆ ನಾನು ಸ್ವಲ್ಪ ದಿವಸ ವೇಟ್ ಮಾಡ್ತೇನೆ ಯಾವಾಗ